ನಮಸ್ಕಾರ ಸರ್. ಶಾಲಾ ಶಿಕ್ಷಣ ಇಲಾಖೆಯ ಗೋಕಾಕ್ ಶೈಕ್ಷಣಿಕ ವಲಯದ ಕೆಲವೊಂದಷ್ಟು ಶಾಲೆಗಳ ಹೆಸರನ್ನು ನಮೂದು ಮಾಡುತ್ತಾ ಸರ್, ಸಾರ್ವಜನಿಕರಲ್ಲಿ ನೌಕರಿ ಆಮಿಷವನ್ನು ಒಡ್ಡಿ ಶಾಲೆಗಳಲ್ಲಿ ಡಿ ದರ್ಜೆ ಹುದ್ದೆಯನ್ನು ನಿನಗೆ ಕೊಡಿಸ್ತೇನೆ ಅಂತ ಎದುರುಕೊಂಡು ಹೇಳುವುದರ ಮೂಲಕ ಉದ್ಯೋಗ ಆಕಾಂಕ್ಷಿಗಳಿಗೆ ಸುಳ್ಳು ಭರವಸೆಯನ್ನು ನೀಡಿ ಇವತ್ತಿನ ದಿನ ಒಂದು ವಂತಕರ ಜಾಲ ಇದ್ದದ್ದು ಜನರಿಗೆ ಮೋಸ ಮಾಡ್ತಾ ಇದೆ ಸರ್. ನೌಕರಿ ಆಸೆಗಾಗಿ ಕೆಲವೊಂದಷ್ಟು ಜನರು ಸುಮ್ಮನೆ ಹಣವನ್ನು ಕಳೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರ್ತದೆ. ಅಂಥ ವಂಚಕರ ಜಾಲಕ್ಕೆ ತಾವು ಬಲಿಯಾಗಬಾರ್ದು. ಸಾಮಾನ್ಯವಾಗಿ ಇಲಾಖೆಯ ಮುಂದೆ ಆ ರೀತಿಯಾಗಿರುವಂಥ ಯಾವುದೇ ರೀತಿಯ ಪ್ರಸ್ತಾವನೆಗಳಿರೋದಿಲ್ಲ ಸರ್. ಡಿ ದರ್ಜೆ ಹುದ್ದೆಗಳನ್ನು ತುಂಬಬೇಕಾಗಲಿ ಅಥವಾ ಯಾವುದೇ ಹುದ್ದೆಗಳನ್ನು ಇಲಾಖೆ ತುಂಬಬೇಕಾಗಿತ್ತಂದರೆ ಅದಕ್ಕೆ ನಿಯಮಾನುಸಾರ ಸರ್ಕಾರದ ಹಂತದಲ್ಲಿ ಕ್ರಮ ಕೈಗೊಂಡು ಹುದ್ದೆಗಳನ್ನು ಭರ್ನ ಮಾಡ್ಕೋತಾರೆ. ಪ್ರಸ್ತುತ ಖಾಸಗಿಯಾಗಿ ಆಗಿರ್ಬೋದು ಅಥವಾ ಟೆಂಪ್ರರಿ ಬೇಸ್ದಲ್ಲಿ ಯಾವುದೇ ಹುದ್ದೆಗಳನ್ನು ಭರ್ನ ಮಾಡ್ಕೊಳ್ಳೋಂಥ ಪ್ರಸ್ತಾವನೆ ಇಲಾಖೆಯಲ್ಲಿ ಇಲ್ಲ. ದಯಮಾಡಿ ಸಾರ್ವಜನಿಕರು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಇಂಥ ಊಹಾಪೋಹಗಳಿಗೆ ಬಲಿಯಾಗಲಾರದೆ ಹಣವನ್ನು ಯಾರಿಗೂ ನೀಡಲಾರದೆ ಅಂಥ ವ್ಯಕ್ತಿಗಳು ತಮಗೆ ಕಂಡು ಬಂದರಪ್ಪ ಅಂತಂದ್ರೆ ಸಮೀಪದ ಪೊಲೀಸ್ ಠಾಣೆಯಲ್ಲಿ ತಾವು ದೂರನ್ನು ದಾಖಲು ಮಾಡಿ ಸರ್. ಅಕಸ್ಮಾತಾಗಿ ಹೆಚ್ಚಿನ ಮಾಹಿತಿ ಏನಾಗ್ತಿತ್ತಂದರೆ ನಮಗೂ ಸಹಿತ ನೀಡಿದರೆ ನಾವು ಸಹಿತ ಅಂಥವ್ರ ಮೇಲೆ ದೂರನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತೇವೆ. ಈ ಒಂದು ಮಾಹಿತಿಯು ಕೇವಲ ಸಾರ್ವಜನಿಕರ ತಿಳುವಳಿಕೆಗಾಗಿ ನಾವು ನೀಡ್ತಾ ಇದ್ದೇವೆ. ಸಾರ್ವಜನಿಕರು ಮೋಸ ಹೋಗಬಾರ್ದು ಅಂತ ತಿಳ್ಕೊಂಡು ಇಲಾಖೆ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತದೆ. ಧನ್ಯವಾದಗಳು ಸರ್. ಬಹುತೇಕ ಇಲ್ಲಿವರೆಗೆ ನನಗೆ ಆ ರೀತಿಯಾಗಿರುವಂಥ ಮಾಹಿತಿ ಬಂದಿಲ್ಲ ಸರ್. ಬಟ್ ಕೆಲವೊಂದಷ್ಟು ಜನರು ನನಗೆ ಫೋನ್ ಮೂಲಕ ಕೇಳಿದರು ಸರ್ ನಿಮ್ಮ ಇಲಾಖೆ ಒಳಗಡೆ ಈ ರೀತಿಯಾಗಿ ತುಂಬಿಕೊಳ್ತಾರೇನೆ ಅಂತ ತಿಳ್ಕೊಂಡು ಅವರಿಗೆ ಇಲ್ಲ ಸರ್ ಯಾವುದೇ ಇದು ಈ ರೀತಿಯಾಗಿರುವಂಥ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ತಿಳ್ಕೊಂಡು ಒಂದು ಇಬ್ಬರು ಜನ ಕೇಳಿದಾಗ ಅವ್ರಿಗೆ ಹೇಳಿದ್ದೇನೆ ಸರ್. ಆದಾಗ್ಯೂ ಸಹಿತ ಇವತ್ತು ಮತ್ತೆ ದೂರವಾಣಿ ಬಂದು ನಿಮ್ಮ ಇಲಾಖೆ ಒಳಗಡೆ ಇಂಥ ಪ್ರಸ್ತಾವನೆ ಇದೆಯಾ ಅಂತೇಳಿ ಕೇಳಿದರು. ಆವಾಗ ನನಗನ್ನಿಸ್ತು ಇದೊಂದು ದೊಡ್ಡದಾಗಿರುವಂಥ ಜಾಲ, ಸಾರ್ವಜನಿಕರಿಗೆ ಒಬ್ಬರಿಗೆ ಗೊತ್ತಾಗಲಾರ್ದಂಗೆ ಮತ್ತೊಬ್ಬರಿಗೆ ಮಾಹಿತಿ ಏನಾರು ಇರ್ತಾ ಕದ್ದು ಮುಚ್ಚಿ ಯಾರಾದರೂ ಅದಕ್ಕೆ ದುಡ್ಡು ಕೊಡ್ಬೋದು ಮತ್ತು ಬಲಿಯಾಗ್ಬೋದು ತನ್ನುವಂಥ ಒಂದು ಆತಂಕದಿಂದ ಇಲಾಖೆಯ ಪರವಾಗಿ ನಾನು ಈ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಸರ್. ಸುಮಾರು ಒಂದು 15 ದಿವಸ ಹಿಂದೆ ಒಬ್ಬರು ನನ್ನ ಜೊತೆ ಮಾತಾಡಿದ್ರು ಸರ್. ಅದಾದ ನಂತರ ಇದು 2ನೇ ಸಲ ಸರ್. ಅದೇ ಒಂದು 2 ಅಥವಾ 3 ಜನ ನನ್ನ ಜೊತೆಗೆ ಮಾತನಾಡಿದ್ದಾರೆ ಸರ್. ಧನ್ಯವಾದಗಳು ಸರ್.